ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಸಂಸತ್ ಸದಸ್ಯರಾದಾಗ ಈ ತರ ನಿರೀಕ್ಷೆಗಳು ಜನರಿಡುವಂತದ್ದು ಮತ್ತು ಮಾಧ್ಯಮಗಳಲ್ಲಿ ಬರುವಂತ ಸಹಜವಾಗಿದೆ, ಅದೇನು ತಪ್ಪೇನಿಲ್ಲ. ಆದರೆ ಏನು ನಮ್ಮ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ, ಬಹುತೇಕವಾಗಿ ಎಲ್ಲ ಆಯಾಮಗಳ ಚಿಂತನೆಯನ್ನು ಮಾಡಿ ಅವರು ಸೂಕ್ತ ತೀರ್ಮಾನವನ್ನು ಮಾಡಿದ್ದಾರೆ. 5 ಸ್ಥಾನಗಳು ಇವತ್ತು ಕರ್ನಾಟಕಕ್ಕೆ ಸಿಕ್ಕಿದೆ. ಆ 5 ಜನರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. 5 ಜನಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ, ಅವರ ಪ್ರಧಾನಮಂತ್ರಿಗಳಿಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಇವತ್ತು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದೇನೆ, ನಮ್ಮ ಗುರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು 3ನೇ ಬಾರಿ, ಜವಾಹರಲಾಲ್ ನೆಹರು ನಂತರ ಆಗ್ತಿರುವಂತದ್ದು. ಈ ಒಂದು ದೊಡ್ಡ ಗುರಿಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇವೆ. ಆದ್ದರಿಂದ ಇವತ್ತು ನಾವೆಲ್ಲ ನಮ್ಮ ಗುರಿ ಇರುವಂತದ್ದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶವನ್ನು ಕಟ್ಟುವಂತಹ ಗುರಿ. ಆ ಗುರಿ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತೇವೆ. ಕರ್ನಾಟಕ ಅಖಂಡ ಅಂತ ನಾವು ತಿಳ್ಕೊಂಡಿದ್ದೀವಿ. ನನಗೆ ವಿಶ್ವಾಸ ಇದೆ, ಎಲ್ಲ ಮಂತ್ರಿಗಳು ಅನುಭವ ರಾಜಕಾರಣಿಗಳೇ ಇದ್ದಾರೆ, ರಾಜ್ಯದಲ್ಲೂ ಅನುಭವ ಪಡೆದಿದ್ದಾರೆ, ಕೇಂದ್ರದಲ್ಲೂ ಕೂಡ ಕೆಲವರು ಪಡ್ಕೊಂಡಿದ್ದಾರೆ. ಇಡೀ ದೇಶ ಇವತ್ತು ಸಂಭ್ರಮಿಸಿದೆ. ಈ ಚುನಾವಣೆ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು, ಈ ದೇಶದ ಭವ್ಯ ಭವಿಷ್ಯವನ್ನು ಬರೀಬೇಕು, ಈ ದೇಶ ಸುಭದ್ರವಾಗಿ ಪ್ರಗತಿಯನ್ನು ಸಾಧಿಸಬೇಕನ್ನುವಂತಹದ್ದು ಆಶೀರ್ವಾದ ಜನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಎನ್ಡಿಎ ಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟಿದೆ. 300ಕ್ಕಿಂತ ಹೆಚ್ಚು ಸದಸ್ಯರಿರುವಂತಹ ಎನ್ಡಿಎ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಪ್ರಮಾಣ ವಚನ ತೆಗೆದುಕೊಂಡಿರುವಂತಹದ್ದು ನಮ್ಮೆಲ್ಲರ ಉದ್ದೇಶ, ನಮ್ಮ ಗುರಿ ಅದೇ ಆಗಿತ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕನ್ನುವಂತಹ ಗುರಿಯಾಗಿತ್ತು. ಆ ಗುರಿ ಇವತ್ತು ಸಾಧನೆಯಾಗಿದೆ, ಇಡೀ ದೇಶ ಸಂಭ್ರಮಿಸ್ತಾ ಇದೆ, ನಾವು ಕೂಡ ಅತ್ಯಂತ ಸಂತೋಷದಿಂದ. ಈ ಚುನಾವಣೆ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು, ಈ ದೇಶದ ಭವ್ಯ ಭವಿಷ್ಯವನ್ನು ಬರೀಬೇಕು, ಈ ದೇಶ ಸುಭದ್ರವಾಗಿ ಪ್ರಗತಿಯನ್ನು ಸಾಧಿಸಬೇಕನ್ನುವಂತಹದ್ದು ಆಶೀರ್ವಾದ ಜನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಎನ್ಡಿಎ ಪಕ್ಷಗಳು ಕೂಡ ಬೆಂಬಲವನ್ನು ಕೊಟ್ಟಿದೆ. 300ಕ್ಕಿಂತ ಹೆಚ್ಚು ಸದಸ್ಯರಿರುವಂತಹ ಎನ್ಡಿಎ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಪ್ರಮಾಣ ವಚನ ತೆಗೆದುಕೊಂಡಿರುವಂತಹದ್ದು ನಮ್ಮೆಲ್ಲರ ಉದ್ದೇಶ, ನಮ್ಮ ಗುರಿ ಅದೇ ಆಗಿತ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕನ್ನುವಂತಹ ಗುರಿಯಾಗಿತ್ತು. ಆ ಗುರಿ ಇವತ್ತು ಸಾಧನೆಯಾಗಿದೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಸಂಸತ್ ಸದಸ್ಯರಾದಾಗ ಈ ತರ ನಿರೀಕ್ಷೆಗಳು ಜನರಿಡುವಂತದ್ದು ಮತ್ತು ಮಾಧ್ಯಮಗಳಲ್ಲಿ ಬರುವಂತಹ ಸಹಜವಾಗಿದೆ, ಅದೇನು ತಪ್ಪೇನಿಲ್ಲ. ಆದರೆ ಏನು ನಮ್ಮ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ, ಬಹುತೇಕವಾಗಿ ಎಲ್ಲ ಆಯಾಮಗಳ ಚಿಂತನೆಯನ್ನು ಮಾಡಿ ಅವರು ಸೂಕ್ತ ತೀರ್ಮಾನವನ್ನು ಮಾಡಿದ್ದಾರೆ. 5 ಸ್ಥಾನಗಳು ಇವತ್ತು ಕರ್ನಾಟಕಕ್ಕೆ ಸಿಕ್ಕಿದೆ. ಆ 5 ಜನರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. 5 ಜನಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ, ಅವರ ಪ್ರಧಾನಮಂತ್ರಿಗಳಿಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.